ಮಾರ್ನಿಂಗ್ ಚಿಲ್ಡ್ರನ್, ಹೌ ಆರ್ ಯು ಆಲ್? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಯಾರು ಅಂತ ಗೊತ್ತಾಯ್ತಲ್ಲ, ಲಕ್ಷ್ಮೀ ಮ್ಯಾಮ್. ನೀವೆಲ್ಲ ಹೇಗಿದ್ದೀರಾ? ರಜೆನ ತುಂಬ ಚೆನ್ನಾಗಿ ಕಳೀತಿದ್ದೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಿಮಗೆ ರಜೆ ಕೊಟ್ಟಿರೋದು ಹೊರಗೆಲ್ಲ ಅಡ್ಡಾಡಬಾರ್ದು ಅಂತ ಹೋಮ್ವರ್ಕ್ ಕೊಡ್ತಾ ಇದ್ದೀವಿ, ಮತ್ತು ಹೊರಗೆಲ್ಲ ಓಡಾಡಬಾರ್ದು, ತುಂಬ ಕೆಟ್ಟ ಕಾಯಿಲೆ ಬಂದಿದೆ ಮಕ್ಳಿಗೆ, ಮರ ತುಂಬ ಬೇಗ ನಿಮ್ಮನ್ನು ಬೇಗ ಅಟ್ಯಾಕ್ ಆಗುತ್ತೆ ಅದು. ಹಾಗಾಗಿ ಆದಷ್ಟು ಮನೇಲೇ ಇರಿ, ಮನೆ ಒಳಗೆ ಆಟ ಆಡಿ, ಮ್ಯಾಮ್ ಕೊಟ್ಟಿರೋ ಹೋಮ್ವರ್ಕ್ ಮಾಡಿ. ನಿಮ್ಮೆಲ್ಲ ನಿಮ್ಮಲ್ಲಿ ಓದೋಷ್ಟೆಲ್ಲ ಬುಕ್ ಇದಾವಲ್ಲ ಓದಲಿಕ್ಕೆ ಅಂತ ಕೊಟ್ಟಿರೋದನ್ನ ಅದನ್ನೆಲ್ಲ ಓದ್ಕೊಳ್ಳಿ ಆಯಿತಾ? ಈಗ ನೀವು ತುಂಬ ಜನಕ್ಕೆ ಹೋಮ್ವರ್ಕ್ ಕೊಡ್ತಾ ಇದ್ದೀವಿ, ಮಾಡ್ತಾ ಇದ್ದೀರಾ ನೀವು, ಇಲ್ಲ ಅಂತಲ್ಲ, ಬಟ್ ಟೂ ಲೈನಲ್ಲಿ ಏನು ಬರೀಬೇಕು ಅದನ್ನ ಟೂ ಲೈನಲ್ಲಿ ನೀಟಾಗಿ ಬರೀತೀರ, ಆಚೆ ಈಚೆ ಮಾಡ್ತಿದ್ದೀರಾ. ಮತ್ತು ಫೋರ್ ಲೈನಲ್ಲಿ ಏನು ಬರೀಬೇಕು ಅದನ್ನು ಅಷ್ಟೇ, ಕ್ಯಾಪಿಟಲ್ ಲೆಟ್ರನ್ನ ತ್ರೀ ಲೈನ್ ಒಳಗೆ ಬರೀಬೇಕು, ಸ್ಮಾಲ್ ಲೆಟರ್ಸ್ನ ಮಧ್ಯದ ಟೂ ಲೈನಲ್ಲಿ ಮಾತ್ರ ಬರೀಬೇಕು ಎರಡು ಗೆರೆ ಒಳಗೆ, ಕನ್ನಡನ ಎರಡೇ ಗೆರೆ ಒಳಗೆ ಬರೀಬೇಕು. ಈ ರೀತಿ ಎಲ್ಲ ರೂಲ್ಸು ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ಚಿಕ್ಕ ಮಕ್ಕಳನ್ನ ನೀವು ಈಗಾಗಲೇ ಮರ್ತು ಬಿಟ್ಟಿದ್ದೀರಿ ಅನಿಸುತ್ತೆ, ಹಾಗಾಗಿ ಆಚೆ ಈಚೆ ಮಾಡಿ ಹೇಳ್ತಾ ಇದ್ದೀರ, ಹಾಗೆಲ್ಲ ಬರೀಬಾರ್ದು. ಓಕೆ, ಮತ್ತು ಇವಾಗ ನೀವು ನಾನು ಏನನ್ನ ನಿಮಗೆ ಯಾವ ರೀತಿ ಬರಿಬೇಕನ್ನ ತೋರಿಸ್ಕೊಟ್ಟಿದ್ನಲ್ಲ, ಅದನ್ನು ಮತ್ತೊಂದು ಸಲ ನಿಮಗೆ ರಿಕಾಲ್ ಆಗಲಿ ಅಂತೇಳಿ ಮತ್ತೊಮ್ಮೆ ಬರೆದು ತೋರಿಸ್ತೀನಿ, ನೀವು ಅದನ್ನು ಫಾಲೋ ಅಪ್ ಮಾಡಿ. ಓಕೆ ಓಕೆ. ಟುಡೇ ಇಸ್ ಥರ್ಸ್ಡೇ, ಟುಡೇ ಇಸ್ ಓಕೆ. ಈಗ ಟೂ ಲೈನಲ್ಲಿ ಮೊದಲಿಗೆ ಹೇಗೆ ಬರೆಯೋದು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ. ನೀವೆಲ್ಲ ತುಂಬ ಜಾಣ ಮಕ್ಕಳು, ತುಂಬ ಚೆನ್ನಾಗಿ ಬರಿತಾ ಇದ್ದೀರಾ ಅಂತಲೂ ಗೊತ್ತು ನನಗೆ, ಆದರೆ ಅದರಲ್ಲೂ ಚಿಕ್ಕ ಚಿಕ್ಕ ಮಿಸ್ಟೇಕು ಮಾಡಿ ಬರಿತಾ ಇದ್ದೀರಾ, ಹಾಗಾಗಿ ಅದನ್ನು ತೋರಿಸ್ಕೊಡೋಣ ಅಂತೇಳಿ ನನಗೆ ಅನಿಸ್ತಾ ಇದೆ. ಓಕೆ, ಹೀಗೆ ನೀವು ದಿನ ಬರೀತಿರಲ್ಲ, ನಾನು ಐದು ಕಾಲಮ್ ಹಾಕಿ ಹೇಗೆ ಬರ್ದು ತೋರಿಸ್ತಾ ಇದ್ದೆ ನಿಮ್ಮನ್ನು, ಹೇಗೆ ಕಾಲಮ್ನ ಹಾಕ್ಕೊಡ್ತಾ ಇದ್ದೆ ಬುಕ್ಕಲ್ಲಿ, ಅದೇ ರೀತಿ ಕನ್ನಡ ಬರೆಯುವಾಗ ಐದು ಕಾಲಮ್ ಮಾತ್ರ ಹಾಕೋಬೇಕು. ಸುಮ್ಮನೆ ಇದ್ದಿದ್ದಾಗ ಅರ್ಧ ಬರದೆ, ಮತ್ತು ಇದರಿಂದ ಅಮ್ಮ ಹಾ ಬರದೆ, ಹಾಗೆ ಆಚೆ ಈಚೆ ಮಾಡ್ಕೊಂಡು ಗೊತ್ತಾಯ್ತಾ? ನೋಡಿ ಹೀಗೆ ನೋಡಿ, ಈಗ ಪ್ರೇಣ ನೀವೆಲ್ಲ ಯು ಕೆ ಜಿ ಮಕ್ಕಳು ಅಲ್ವಾ? ಹಾಂ ಓಕೆ. ಆ ಅರಸ, ಹೀಗೆ ನಿಧಾನಕ್ಕೆ ಟೂ ಲೈನಲ್ಲಿ ಬರಿಬೇಕು. ಆನೆ ಅಥವಾ ಆನೆ ನೋಡಿದ್ದೀರಲ್ಲ, ಆ ಆನೆ ಅಥವಾ ಆಲ, ಆ ಆಲ ಅಂದರೆ ಆಲದ ಮರ. ಇಲ್ಲಿ ಇಲ್ಲಿ ನೋಡಿದ್ದೀರಲ್ಲ ಎಲ್ಲರೂ ಹೇಗಿರುತ್ತೆ, ಹೀಗೆ ಹೇಗಿರುತ್ತೆ ಇಲ್ಲಿ. ಈ ಈಶಾ, ಈ ಈಶಾ ಅಂದರೆ ಈಶಾ ದೇವರು, ಈಶಾದ ನೋಡಿದ್ದಿರಲ್ಲ ಶಿವರಾತ್ರಿ ಹಬ್ಬದಲ್ಲಿ ಹಬ್ಬ ಮಾಡ್ತಿರಲ್ಲ ದೇವ್ರದು, ಅದು ಈಶಾ. ಉರಗ, ಓ ಉರಗ, ಓ ಉರಗ ಅಂದರೆ, ಓ ಉರಗ ಅಂದರೆ ಹಾವು, ಹಾವಿಗೆ ಉರಗ ಅಂತೀವಿ. ನೀವು ನೋಡಿ ಬರೆಯುವಾಗ ಹೀಗೆ ಟೂ ಲೈನ್ ಒಳಗೆ ಬರೀಬೇಕು, ಈ ಗೆರೆಯಿಂದ ಆಚೆ ಈ ಕೆಳಗಿನ ಗೆರೆಯಿಂದ ಈಚೆ ಬರೆಯೋ ಹಾಗಿಲ್ಲ, ಹಾಗೆ ಬರೆದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಓಕೆ, ಊಟ, ಊಟ ಋಷಿ, ಋಷಿ ಯಾರು ತಪಸ್ ಮಾಡ್ತಾ ಮರ್ಕೆಲ್ಲ ಕೂತಿರ್ತಾರಲ್ಲ ಅವ್ರಿಗೆ ಋಷಿ ಅಂತೀವಿ. ಮಕ್ಕಳ ನೀವು ಬರೆಯುವಾಗ ಬರೀ ಅಕ್ಷರಗಳನ್ನು ಅಷ್ಟೇ ಐಡೆಂಟಿಫೈ ಮಾಡೋದಲ್ಲ, ಅದ್ರ ಜೊತೆಗೆ ಬರುವಂತಹ ಕೆಲವು ಪದಗಳನ್ನು ಸಹ ಐಡೆಂಟಿಫೈ ಮಾಡ್ತಾ ಬರೀಬೇಕು. ನೋಡಿ ಅರಸದಿಂದ ಅರಸ, ಆಲ ಇಲ್ಲಿ ಹೀಗೆ ಅದರ ಪಕ್ಕಕ್ಕೆ ಯಾವುದಾದ್ರೂ ಒಂದು ವಸ್ತುವಿಂದೋ ಅಥವಾ ದೇವ್ರದ್ದು ಅಥವಾ ಪ್ರಾಣಿ ಈ ಥರ ಬಂದರೆ ಅದನ್ನು ಕೂಡ ಹೇಳ್ತಾ ಬರೆದ್ರೆ ನಿಮಗೆ ಈ ಅಕ್ಷರಗಳು ತುಂಬ ಚೆನ್ನಾಗಿ ನೆನಪಿರುತ್ತೆ. ಓಕೆ, ಎಲೆ, ಎಲೆ ನೋಡಿದಿರಲ್ಲ ಎಲೆ ಹೇಗಿರುತ್ತೆ, ಎಲೆ ಎಲ್ಲ ಥರದ ಎಲೆಗಳು ಹೆಚ್ಚು ಕಮ್ಮಿ ಇದಕ್ಕೆ ಎಲೆ. ಓಕೆ, ಏತ, ಏತ ಅಂದರೆ ನೀರು ಹಾಕುವಂಥದ್ದು ಒಂದು ಯಂತ್ರ, ಅದು ಗದ್ದೆ ಒಳಗೆಲ್ಲ ಇರ್ತಾರಲ್ಲ ಅವರು. ಆಮೇಲೆ ಏನಿ, ಏನಿ ನೋಡಿದ್ದಿರಲ್ಲಪ್ಪ ಗರ್ಮನೆ ಅಂತ ಇರ್ತಲ್ಲ ಏನಿ. ಐ ಐದು, ಐ ಐದು ಅಂದರೆ ಐದು ಅಂದರೆ ಐದು ಬೆರಳು, ಬೆರಳು ಎಷ್ಟಿದ್ದಾವೆ ನಮ್ಮಲ್ಲಿ, ಫೈವ್ ಫಿಂಗರ್ಸ್, ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಫಿಂಗರ್ಸ್.
ಐದು ಓ ಒಂದೆ ಓ ಓಟ ಅಥವಾ ಓದು ಓ ಒಲೆ ಎಲ್ಲರ ಮನೇಲಿ ಒಲೆ ಇದೆಯಾ? ಓಕೆ ಇರುತ್ತೆ ಸಾಮಾನ್ಯ ಎಲ್ಲರ ಮನೇಲೂ. ಓ ಓದು ಅಥವಾ ಓಡು, ಓಡು ಅಂದರೆ ರನ್ನಿಂಗ್, ಓಡೋದು. ಶಾಲೆ ಬಿದ್ದ ತಕ್ಷಣ ಓಡ್ತಿಲ್ಲ ನೀವು ಗೇಟ್ ತನಕ, ಅದನ್ನ ಓಡು ಅಂತ ಹೇಳ್ತಾರೆ. ಓಕೆ ನೆಕ್ಸ್ಟ್ ಔ ಔಷಧ. ಜ್ವರ ಬಂದ್ರೆ ಅಮ್ಮ ಕೊಡ್ತಾರಲ್ಲ, ಅಮ್ಮ ಏನ್ ಕೊಡ್ತಾರೆ ಜ್ವರ ಬಂದ್ರೆ? ಔಷಧ. ಔ ಔಷಧ. ಅಂ ಅಂ ಅಂಗಿ. ನೋಡಿ ನಾನು ಹೇಗೆ ಟೂ ಲೈನಲ್ಲಿ ಬರಿತಾ ಇದ್ದೀನಿ, ನೀವು ಕೂಡ ಹಾಗೆ ಟೂ ಲೈನಲ್ಲಿ ಬರಿತಾ ಹೋಗ್ಬೇಕು. ಓಕೆ ಹಾಗೆ ಯಾರು ಬರ್ತೀರಿ ಅವರೆಲ್ಲ ಗ್ರೂಪ್ ಚಿಲ್ಡ್ರನ್ಸ್. ಓಕೆ ಓಕೆ ಮತ್ತೆ ನೆಕ್ಸ್ಟ್ ಬರೆಯಲ್ವಾ? ನೆಕ್ಸ್ಟ್ ಕ ಕಮಲ. ಕಮಲ ನೋಡಿದಿರ್ಲ, ಕಮಲ ಎಲ್ಲಿರುತ್ತೆ? ಕಮಲ ನೀರಲ್ಲಿರುತ್ತೆ. ಅದು ತುಂಬ ಇಷ್ಟ ಯಾರಿಗೆ ಅಂದರೆ ಲಕ್ಷ್ಮಿ ಅನ್ನೋ ದೇವರಿಗೆ ತುಂಬಾ ಇಷ್ಟ. ಕಮಲ ಹೇಗಿರುತ್ತೆ? ಕಮಲದ ಹೂವು ನೋಡಿ ಹೀಗಿರುತ್ತೆ ಅಲ್ವಾ? ಕಮಲದ ಹೂವು ಹೀಗಿರುತ್ತೆ ಅಲ್ವಾ? ಹಾಗೆ ಖಡ್ಗ. ಖಡ್ಗ ಅಂದ್ರೆ ಏನು? ಖಡ್ಗ ಅಂದ್ರೆ ಈ ರಾಜರೆಲ್ಲ ಇದ್ದಾರಲ್ಲ ಅವರೆಲ್ಲ ಮೊದಲೆಲ್ಲ ಯುದ್ಧ ಮಾಡುವಾಗ ಖಡ್ಗ ಅನ್ನೋದನ್ನ ಉಪಯೋಗಿಸ್ತಿದ್ರಂತೆ. ಈ ತರ ಇರುತ್ತೆ, ಇದನ್ನ ಖಡ್ಗ ಅಂತ ಹೇಳ್ತಾರೆ. ಗಣಪ. ಗಣಪ ಗೊತ್ತಾ? ದೇವರು ನಿಮಗೆ ವಿದ್ಯಾ ಬುದ್ಧಿ ಕೊಡ್ತಾನಲ್ಲ ಗಣಪ, ಅವನಿಗೆ ಗಣಪ ಮಕ್ಕಳ. ನನ್ನ ಕ್ಲಾಸಲ್ಲಿ ಒಬ್ಬ ಹುಡುಗ ಇದ್ದ, ಅವನ ಹೆಸರು ಪ್ರಾಂತೇಶ. ಅವನಿಗೆ ಗ ಅಕ್ಷರ ಹೇಳೋಕ್ಕೆ ಬರ್ತಿರ್ಲಿಲ್ಲ. ಗಾ ಗಣಪ ಹೇಳೋ ಅಂದ್ರೆ ದಾ ಗಣಪ ದಾ ಗಣಪ ಅಂತ ಹೇಳ್ತಾ ಇದ್ದ. ಹಾಗೆ ಅಕ್ಷರಗಳನ್ನ ನೀಟಾಗಿ ಯಾರು ಉಚ್ಚಾರ ಮಾಡ್ತಾರೋ ಅವರಿಗೆ ನೀಟಾಗಿ ಐಡೆಂಟಿಫೈನ್ ಮಾಡಕ್ ಬರುತ್ತೆ, ಹೇಳಕ್ಕೂ ಬರುತ್ತೆ. ಹಾಗೆ ಇದು ಗ ಗಣಪ. ಗಣಪ. ಘ ಘಂಟೆ. ಗ ಗಂಟೆ. ಗಂಟೆ ಅಂದ್ರೆ ಏನು? ದೇವಸ್ಥಾನದಲ್ಲೆಲ್ಲ ಗಂಟೆ ಹೊಡಿತಾರಲ್ಲ, ಮನೆಯಲ್ಲೆಲ್ಲ ಅಮ್ಮ ಪೂಜೆ ಮಾಡುವಾಗ ಗಂಟೆ ಹೊಡಿತಾರಲ್ಲ, ಅದು ಗಂಟೆ. ಮತ್ತೆ ಶಾಲೆಯಲ್ಲೂ ಗಂಟೆ ಇದೆ ಗೊತ್ತಾ ನಿಮಗೆಲ್ಲ? ಶಾಲೆಯಲ್ಲಿ ಬೆಲ್ಲ ಬಿಲ್ ಮಾಡ್ತಾರಲ್ಲ ಬೆಳಗ್ಗೆ 9:30 ನೀವು ಬಂದ ತಕ್ಷಣ, ಮತ್ತೆ ಸಂಜೆ ಹೋಗುವಾಗ, ಮತ್ತೆ ಮಧ್ಯಾಹ್ನ ಲಂಚ್ ಬ್ರೇಕ್ ಅಲ್ಲಿ, ಅದು ಗಂಟೆ. ಇದು ಗಂಟೆ. ಗಂಟೆ ಗ ಗಂಟೆ. ನ್ಯಾ ನೋಡಿ ನಾನು ನ್ಯಾ ಇಲ್ಲಿಗೆ ತಾನೇ ಬಂದಿದ್ದೀನಿ. ಕೆಲವ್ರು ಏನ್ ಮಾಡ್ತೀರಾ, ಇಲ್ಲಿ ನ್ಯಾ ಬರ್ದು ಇಲ್ಲಿ ಮತ್ತೆ ಚಾ ಇಂದ ಸ್ಟಾರ್ಟ್ ಮಾಡ್ತೀರಾ, ಈ ತರ ಆಗ್ಬಾರ್ದು. ಐದು ಐದು ಅಕ್ಷರ, ಐದು ಕಾಲಮ್, ಒಂದು ಕಾಲಮ್ ಒಂದು ಲೈನಲ್ಲಿ ಐದೇ ಅಕ್ಷರ ಬರೀಬೇಕು, ತುಂಬ ಜಾಸ್ತಿ ಬರೀಬಾರ್ದು. ಓಕೆ ಚ ಚಮಚ. ಚಮಚ ಗೊತ್ತಲ್ವಾ ಎಲ್ಲರಿಗೂ? ಚಮಚ. ಸ್ಪೂನು. ಸ್ಪೂನ್ಗೆ ಚಮಚ ಅಂತೀರಿ ಅಲ್ವಾ? ಸ್ಪೂನ್ಗೆ ಚಮಚ. ಓಕೆ ಇದು ನೋಡಿ ಚಮಚ ಅಲ್ವಾ, ಇದು ಚಮಚ. ಛ ಛತ್ರಿ. ನೋಡಿ ಈ ತರ ಬಾಲ ಕೊಡ್ಬೇಕು. ಛತ್ರಿ. ಛತ್ರಿ ಎಲ್ಲರೂ ನೋಡಿದ್ದಿರಲ್ಲ, ಛತ್ರಿ ಯಾವಾಗ ಉಪಯೋಗಿಸ್ತೀವಿ ನಾವೆಲ್ಲ? ತುಂಬಾ ಮಳೆ ಬಂದಾಗ ಮತ್ತೆ ತುಂಬಾ ಬಿಸಿಲಿದ್ದಾಗ ತಲೆಗೆ ಏನು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಛತ್ರಿ. ಛತ್ರಿ ನೋಡಿ ಹೇಗಿದೆ ಇದು ಛತ್ರಿ, ಹೌದಾ ಮಕ್ಕಳ? ನೀವೆಲ್ಲ ಉಪಯೋಗಿಸ್ತೀರ ಛತ್ರಿನ? ನೋಡಿ ಛತ್ರಿ ಚ ಛತ್ರಿ. ಓಕೆ ನೆಕ್ಸ್ಟ್ ನೀವು ಅಕ್ಷರಗಳನ್ನು ಬರೆಯುವಾಗ ಅದಕ್ಕೆ ಸಂಬಂಧಪಟ್ಟಂತಹ ಪದಗಳನ್ನು ನಾನು ಏನು ಹೇಳ್ಕೊಡ್ತಿದ್ದೀನಿ ಅದನ್ನ ಹೇಳ್ತಾನೆ ಬರೀಬೇಕು, ಅವಾಗ ನಿಮಗೆ ಇವುಗಳನ್ನು ಇವೇನು ಅನ್ನೋದನ್ನ ಅರ್ಥ ಆಗುತ್ತೆ. ಜ ಜಳಕ. ಜ ಜಳಕ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನ, ಜಳಕ ಅಂದ್ರೆ ಸ್ನಾನ, ಸ್ನಾನಕ್ಕೆ ಜಳಕ ಮಾಡೋಣ ಜಳಕ ಮಾಡೋಣ ಅಂತ ಅಂತಿರ್ತಾರೆ. ಆ ರೀತಿ ಜಳಕ ಅಂದ್ರೆ ಏನು? ಸ್ನಾನ ಅಷ್ಟೇ. ಜ ಝರಿ. ಈ ತರ ಬರ್ಕೋಬೇಕು. ಜ ಝರಿ ಅಂದ್ರೇನು? ಮೇಲಿಂದ ಸಣ್ಣಕ್ಕೆ ನೀರು ಬೀಳ್ತಾ ಇರುತ್ತಲ್ಲ ಮಳೆಗಾಲದಲ್ಲಿ, ಅಲ್ಲಿ ಅಲ್ಲಿ ನಾವು ಬಸ್ಸಲ್ಲಿ ಹೋಗುವಾಗ ನೋಡ್ತೀವಲ್ಲ, ಮೇಲಿಂದ ಕೆಳಗೆ ಬೆಟ್ಟದ ಮೇಲಿಂದ ಸಣ್ಣಕ್ಕೆ ನೀರು ಹರಿತಾ ಇರುತ್ತಲ್ಲ, ಅದಕ್ಕೆ ಝರಿ ಅಂತ ಹೇಳ್ತಾರೆ. ಓಕೆ ನೆಕ್ಸ್ಟ್ ನ್ಯಾ. ಈ ನ್ಯಾ ಅಕ್ಷರಕ್ಕೆ ಯಾವ ಪದನೂ ಹೇಳೋಕ್ಕಾಗಲ್ಲ. ನ್ಯಾ ಆಹಾ ನ್ಯಾ ಈ ಅಕ್ಷರಕ್ಕೆ ಯಾವ ಅಕ್ಷರನೂ ಪದನೂ ಇರೋದಿಲ್ಲ. ಟಗರು. ಕುರಿ ಅಂತ ಏನಂತಿರಲ್ಲ ಅದಕ್ಕೆ ಅದಕ್ಕೆ ಟಗರು ಅಂತ ಹೇಳ್ತಾರೆ. ಹ ಟಕ್ಕ. ಟ ಟಕ್ಕ ಅಂದ್ರೆ ಕಳ್ಳ. ಕಳ್ಳ ಏನಾದ್ರು ಸರಕದ್ದು ಓಡ್ತಿರ್ತದಲ್ಲ, ನಾವು ಕಳ್ಳ ಹಿಡಿದೆ ಕಳ್ಳ ಹಿಡಿದೆ ಅಂತ ಹೇಳಲ್ವ,
ಆ ಕಳ್ಳಂಗೆ ಟಕ್ಕ ಅಂತ ಹೇಳ್ತಾರೆ. ಡಮರು ಅಂದ್ರೆ ಶಿವ ಕೈಯಲ್ಲಿ ಇಟ್ಕೊಂಡು ಇರ್ತಿ ಬಾರಿಸ್ತಾ ಇರ್ತಾನೆ ಶಿವನ ಒಂದು ವಾದ್ಯ, ಅದಕ್ಕೆ ಡಮರುಗ ಅಂತ. ಕ್ಲಾಸಲ್ಲಿ ಒಬ್ಬ ಡಮರುಗ ಅಂತ ಇದ್ದಾನೆ ಗೊತ್ತಲ್ಲ ನಿಮಗೆ, ಯಾರು ಹೇಳಿ ಡಮರುಗ? ಅವನು ಡಮರು, ಅವನಿಗೆ ಹೆಸರು ಡಮರುಗ ಅಂತ ಇಟ್ಟಿದ್ದಾರೆ. ಬಟ್ ಅದೇನಂದ್ರೆ ಶಿವನ ಒಂದು ವಾದ್ಯ, ಅದಕ್ಕೆ ಡಮರು ಅಂತ ಹೇಳ್ತಾರೆ. ಢಕ್ಕೆ ನೋಡಿ, ಢಕ್ಕೆ ಅಷ್ಟೇ, ಅದನ್ನು ಕೂಡ ಒಂದು ಬಾರಿಸುವಂತಹ ವಾದ್ಯ, ಅದಕ್ಕೆ ಢಕ್ಕೆ. ನೀವು ಬರೆಯುವಾಗ ಹೆಂಗೆ ಟಮರು ಟಕ್ಕ ಡಮರು ಡಕ್ಕೆ ಈ ರೀತಿ ಹೇಳ್ತಾ ಬರಿಬೇಕು, ಮತ್ತೆ ಎರಡು ಗೆರೆಯ ಒಳಗೇನೆ ಬರಿಬೇಕು. ನೊಣ 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 ಏನು ಅಂತ ಗೊತ್ತಲ್ಲ, ಯಾರಿಗೂ ಹೇಳೋ ಅವಶ್ಯಕತೆ ಇಲ್ವಲ್ಲ. ನೊಣ ಏನಾದ್ರು ನೋಡಿದ್ದೀರಾ, ಅದು ಎಲ್ಲ ಹಣ್ಣಿನ ಮೇಲೆ ಕೂರುತ್ತೆ, ಮತ್ತೆ ಏನಾದ್ರೂ ವಸ್ತು ಮೇಲೆ ಕೂರುತ್ತೆ, ಅದು ತಿಂದ್ರೆ ಅದು ಕೂತು ಹೋಗಿದ್ದು ವಸ್ತು ಹಣ್ಣು ಏನಾದ್ರು ತಿಂದ್ವಿ ಅಂದ್ರೆ ಅದಕ್ಕೆ ಕಾಯ್ತಿರುತ್ತೆ ಅಲ್ವಾ. ತಬಲ ತಬಲ ಕೂಡ ಒಂದು ವಾದ್ಯ. ಥಡಿ ಥಡಿ ಅಂದ್ರೆ ಕೂಡ, ಥಡಿ ಅಂದ್ರೆ ಎರಡು, ಒಂದು ಥಡಿ, ಥಡಿ ಅಂದ್ರೆ ಹಾಸಿಗೆ. ನಾವೇನ್ ಮಲಗ್ತೀವಲ್ಲ, ನಾವು ಮಲಗೋದು ಹಾಸಿಗೆಗೆ ಥಡಿ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಥಳ ಥಳ, ಥಳ ಥಳ ಅಂದ್ರೆ ಒಂದು ವಸ್ತು, ಗಾಜಿನ ಚೂರು ಅಥವಾ ವಜ್ರ ಇವೆಲ್ಲ ಫಳ ಫಳ ಅಂತ ಹೊಳಿತಾವಲ್ಲ, ಅದಕ್ಕೆ ಥಳ ಥಳ ಅಂತ ಹೇಳ್ತೀವಿ. ದನ ಅಂತ ಎಲ್ಲರಿಗೂ ಗೊತ್ತಲ್ಲ, ಎಲ್ಲರೂ ಗದ್ದೆ ಒಳಗೆಲ್ಲ ತಗೊಂಡು ಹೋಗ್ತಾ ಇರ್ತಲ್ಲ ಎರಡು ದನಗಳು, ಎತ್ತು ಎತ್ತು ಅಂತ ಹೇಳ್ತೀವಲ್ಲ ದನ, ಅವು ದನಗಳು. ಮತ್ತೆ ಈಗ ಧನ ನೋಡಿ, ಈ ದನಕ್ಕೆ ಬಾಲ ಕೊಡಬೇಕು. ಯಾಕೆ ಅಂದ್ರೆ ಈ ದನ ಇದು ಎತ್ತು ಅಥವಾ ಧನ, ಈ ದನ ಇದಲ್ಲ ಧನ ಅಂದ್ರೆ ದುಡ್ಡು, ಹಣ, ಈ ಹಣ ದುಡ್ಡು ರೊಕ್ಕ ಅಂತೀವಲ್ಲ ಅದಕ್ಕೆ ಧನ ಅಂತ ಹೇಳ್ತೀವಿ. ಆಮೇಲೆ ನವಿಲು ನವಿಲು ಹೇಗಿರುತ್ತೆ ನೋಡೋಣ. ನೋಡಿ, ಪುಟ್ಟದಾಗಿ ಈ ರೀತಿ ಆ ಅಂತ ಬರೀಬೇಕು, ಈ ರೀತಿ ಬಂದು ಕೊಕ್ಕ ಕೊಟ್ಬಿಟ್ಟು ಹೀಗೆ ಬಂದ್ಬಿಟ್ರೆ ಇದು ನವಿಲು ನವಿಲು. ಓಕೆ, ಪಟ ಪಟ ಅಂದ್ರೆ ಏನು? ಪಟ ಗಾಳಿಪಟ, ಹೀಗೆ ಗಾಳಿಪಟ, ಗಾಳಿಪಟಕ್ಕೆ ಪಟ ಅಂತ ಹೇಳ್ತೀವಿ. ಪ ಅಲ್ಲ, ನೆಕ್ಸ್ಟ್ ಇನ್ನು ನೋಡಿ, ಕೆಲವರು ಮೊನ್ನೆ ತಪ್ಪು ಮಾಡಿದ್ದೀರಾ, ಪಾಕೂ ಇದೇ ರೀತಿ ಬರ್ದಿರ, ಪಾಕೂ ಇದೇ ರೀತಿ ಬರ್ದಿರ, ದೊಡ್ಡ ಪಾನು ಹೀಗೆ ಸಣ್ಣ ಪಾನು ಹೀಗೆ ಬರೆಯೋದಲ್ಲ, ಇದು ಪ ಪಟ ಸಣ್ಣ ಪ, ಇದು ಪ ಫಲ, ಇದಕ್ಕೆ ಬಾಲ ಕೊಡಬೇಕು. ಇದಕ್ಕೆ ಬಾಲ ಕೊಟ್ರೆ ಪ ಫಲ, ಪ ಫಲ ಅಂದ್ರೆ ಹಣ್ಣುಗಳು. ಈಗ ನಾವು ಒಂದೊಂದಕ್ಕೆ ಇದು ಸಪೋಟ ಹಣ್ಣು, ಇದು ಮಾವಿನ ಹಣ್ಣು ಅಂತ ಹೇಳ್ತೀವಲ್ಲ ಹಾಗೆ, ಅದಕ್ಕೆ ಸಪ್ರೇಟ್ ಆಗಿ ಕೇಳಿದಾಗ ಅದು ಒಂದು ಹಣ್ಣು ಅಂತ ಮಾತ್ರ ಹೇಳ್ಬೇಕು. ಬಟ್ ಇದು ಹಾಗಲ್ಲ, ಎಲ್ಲ ಹಣ್ಣನ್ನು ಸೇರಿ ಒಟ್ಟು ಟೋಟಲ್ ಆಗಿ ಅದಕ್ಕೆ ಫಲ ಅಂತ ಹೇಳ್ತೀವಿ. ಓಕೆ, ಬಗರಿ ಅಣ್ಣ ಎಲ್ಲ ಚಾಟಿ ಹಿಡ್ಕೊಂಡು ಆಟ ಆಡ್ತಾರಲ್ಲ ನೋಡಿದ್ದೀರ ಕೆಳಗಡೆ ಈ ತರ ಬಿಡ್ತಾರೆ ನೆಲಕ್ಕೆ ಆಟ ಬುಗುರಿ, ಅದಕ್ಕೆ ಬಗರಿ. ಭಜನೆ, ಭಜನೆ ಅಂದ್ರೆ ದೇವಸ್ಥಾನದಲ್ಲಿ ಮತ್ತೆ ಮನೆಯಲ್ಲಿ ಎಲ್ಲ ಅಮ್ಮ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಪೂಜೆ ಮಾಡ್ತಾರೆ. ಆಮೇಲೆ ಕೆಲವರು ದೇವರಿಗೆ ಪೂಜೆ ಮಾಡಾದ್ಮೇಲೆ ಭಜನೆ ಮಾಡ್ತಾರೆ, ದೇವ್ರನ್ನ ಹಾಡು ಹೇಳ್ತಾ ಹೇಳ್ತಾ ಭಜನೆ ಮಾಡ್ತಾರೆ, ಅದನ್ನ ಭಜನೆ ಅಂತ ಹೇಳ್ತೀವಿ. ಮನೆ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ನಿಮಗೆಲ್ಲ, ನೀವೆಲ್ಲ ಇರೋದೇ ಮನೆಯಲ್ಲಿ ಅಲ್ವಾ, ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ಅಜ್ಜಿ ಅಕ್ಕ ಎಲ್ಲ ಇದ್ದೀರಲ್ವಾ, ನೀವೇನು ವಾಸ ಮಾಡ್ತಾ ಇದ್ರಲ್ಲ ಅದು ನಿಮ್ಮ ಮನೆ. ಯಂತ್ರ ಅಂದ್ರೆ ಹಿಟ್ಟು ಮಾಡೋದಾಗಿರ್ಬೋದು, ಮಿಕ್ಸರ್ ಮಾಡೋದಾಗಿರ್ಬೋದು, ಬಟ್ಟೆ ಹೊಲಿಯೋದಾಗಿರ್ಬೋದು, ಅವನ್ನೆಲ್ಲ ಟೋಟಲ್ ಆಗಿ ಯಂತ್ರ ಅಂತ ಹೇಳ್ತಾರೆ. ರಥ ಗೊತ್ತಲ್ಲ, ರಥ ತೇರು, ನೀವು ತೇರು ಅಂತೆಲ್ಲ ದೇವಸ್ಥಾನಕ್ಕೆ ಹೋದಾಗ ನೋಡ್ತಿರಲ್ಲ ರಥ ನಿಲ್ಸಿರ್ತಾರೆ ಹೊರಗಡೆ, ಅದಕ್ಕೆ ರಥ ಟೂ ಲೈನಲ್ಲಿ ಹೇಳ್ತಾ ಬರಿಬೇಕು, ಹಾಗೆ ಬರಿಬಾರ್ದು, ಮೊದಲನ್ನ ಅರ್ಥ ಮಾಡ್ಕೋಬೇಕು, ಅಕ್ಷರಗಳನ್ನ ನೋಡ್ಬೇಕು, ಟೂ ಲೈನಲ್ಲಿ ಬರಿತಾ ಹೋಗ್ಬೇಕು, ಅವಾಗ ನಿಮ್ಮ ಅಕ್ಷರಗಳು ತುಂಬಾ ಚೆನ್ನಾಗಿ ಕಾಣ್ತವೆ, ದುಂಡಾಗೂ ಬರ್ತವೆ. ಲಡ್ಡು ಲಡ್ಡು ಲಂಗ ವಜ್ರ ವಜ್ರ ಶಂಕ ಶ ಶಂಕ ಶ ಶ
ಲಿಂಗ ಅಂದ್ರೂ ಹಾಗು ಸ ಸರ ಮತ್ತೆ ಸ ಸರ್ಪ ಹ ಹಡಗು ಹ ಹಡಗು ಎಲ್ಲ ನೋಡಿದ್ದೀರಲ್ಲ ಹ ಹಡಗು ಎಲ್ಲ ನೋಡಿದ್ದೀರಲ್ಲ ಹ ಹಡಗು ಲ ಲ ನೋಡಿ ಮಕ್ಕಳ ನೀವು ಇದೇ ರೀತಿ ದಿನಾಲು ಮನೇಲಿ ಪ್ರಾಕ್ಟೀಸ್ ಮಾಡಬೇಕು ನಾವು ಎಷ್ಟು ಸಲ ಬರೀರಿ ಅಂತ ಹೇಳ್ತೀವೋ ಅಷ್ಟು ಸಲ ಬರೀಬೇಕು ಮತ್ತೆ ಟೂ ಲೈನಲ್ಲಿ ಕನ್ನಡ ಅಕ್ಷರವನ್ನು ಎರಡು ಗೆರೆಯ ಒಳಗೇನೆ ಬರೀಬೇಕು ಇಂಗ್ಲೀಷನ್ನು ನಾಲ್ಕು ಗೆರೆ ಒಳಗೆ ಬರೆಯೋ ಹಾಗಿಲ್ಲ ಯಾಕೆ ಅಂದರೆ ಅದು ಕ್ಯಾಪಿಟಲ್ ಲೆಟ್ರ್ ಏನು ಬರೀತಿರಲಿಲ್ಲ ಅದು ಮೇಲಿನ ಮೂರು ಗೆರೆ ಒಳಗೆ ಬರೀಬೇಕು ಸ್ಮಾಲ್ ಲೆಟ್ರ್ ಬರೆಯುವಾಗ ಮತ್ತೆ ಇರುವಂಥ ಎರಡು ಗೆರೆಯ ಒಳಗೇನೆ ನೀಟಾಗಿ ಬರೀಬೇಕು ಸರಿನಾ ನಮಸ್ತೆ